ಇಲ್ಲಿ ಸರ್ಕಾರಿ ಶಾಲೆಯ ಕಟ್ಟಡಕ್ಕೆ ಸಾಕಷ್ಟು ಲಕ್ಷಾಂತರ ರೂಪಾಯಿ ಅನುದಾನ ಮಂಜೂರಾಗಿರುತ್ತೆ ಆದರೆ ಕಳಪೆಯಿಂದ ಕಾಮಗಾರಿ ಆಗಿದೆ ಅನ್ನುವಂತ ಮಾತುಗಳು ಇಲ್ಲಿ ಕೇಳಿ ಬಂದಿದ್ದಾವೆ ಹಾಗೆ ಇದು ಸರ್ಕಾರಿ ಶಾಲೆ ಆಗಿರೋದ್ರಿಂದ ಯಾಕೆ ಇಷ್ಟೊಂದು ನೆಗ್ಲಿಜೆನ್ಸಿ ಅನ್ನುವಂತ ಮಾತು ಈ ಕುರಿತಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡಿ ಹದಿನೆಂಟು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ 250 ಲಕ್ಷ ಅನುದಾನ ಮಂಜೂರಾಗಿದೆ ನೀರಿನಲ್ಲಿ ಹೋಮ ಮಾಡಿದಾಗಾಯಿತು ಲಕ್ಷಾಂತರ ರೂಪಾಯಿ ಅಡಿಪಾಯನೇ ಇಲ್ಲ ಈ ಸರ್ಕಾರಿ ಶಾಲೆ ಕಟ್ಟಡ ಕಾಮಗಾರಿಗೆ ಆದರೂ ಕೂಡ ಅದಕ್ಕೆ ಚಾಲನೆ ಸಿಕ್ಕಿದೆ ಅಡಿಪಾಯನೇ ಇಲ್ಲದೆ ಕಟ್ತಾ ಇದ್ದಾರೆ ಗುತ್ತಿಗೆದಾರರು ಅಂತ ಸಂದರ್ಭಗಳು ಎದುರಾಗುತ್ತೆ ನೋಡಿ ಇಂತಹ ಸರ್ಕಾರಿ ಶಾಲೆಗಳಿಗೆ ಲಕ್ಷಾಂತರ ರೂಪಾಯಿ ಮಂಜೂರಾಗಿರುತ್ತೆ ವ್ಯರ್ಥ ಅದು ಎಷ್ಟಾದರೂ ಮಂಜೂರಾಗಲಿ ವ್ಯರ್ಥ ಯಾಕಂದ್ರೆ ಅಡಿಪಾಯ ಬೇಕಲ್ಲ ಯಾವುದೇ ಕಟ್ಟಡ ಕಟ್ಟಿದ್ರೂ ಕೂಡ ಅಲ್ಲಿ ಅಡಿಪಾಯ ಬೇಕು ಅಡಿಪಾಯನೇ ಇಲ್ಲದೆ ಇವರು ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ಬುಕ್ಕಾಪಟ್ಟಣ ಗ್ರಾಮದ ಗ್ರಾಮಸ್ಥರಿಂದ ಮೈಸೂರಿನ ಗುತ್ತಿಗೆದಾರನಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಆ ಗುತ್ತಿಗೆದಾರ ಮೂಲಃ ಮೈಸೂರಿನವರು ಆಗಿರ್ತಾರೆ ಬುಕ್ಕಾಪಟ್ಟಣ ಗ್ರಾಮದ ಗ್ರಾಮಸ್ಥರು ಗುತ್ತಿಗೆದಾರನಿಗೆ ಸರಿಯಾಗಿ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ ಕಾಮಗಾರಿಗಳ ಗುಣಮಟ್ಟನೆಯನ್ನ ಪರಿಶೀಲನೆ ಮಾಡಿಲ್ಲ ಅಧಿಕಾರಿಗಳು ಇಷ್ಟೊಂದು ದಿವ್ಯ ನಿರ್ಲಕ್ಷ್ಯ ಯಾಕೆ ಸರ್ಕಾರಿ ಶಾಲೆಯ ಕಟ್ಟಡಗಳ ಕಳಪೆ ಕಾಮಗಾರಿಗೆ ತನಿಖೆ ನಡೆಸಬೇಕು ಅಂತ ಆಗ್ರಹ ಇಟ್ಟಿದ್ದಾರೆ ಅಲ್ಲಿ ಗ್ರಾಮಸ್ಥರು ನೋಡಿ 18 ಶಾಲೆಗಳು 18 ಸರ್ಕಾರಿ ಶಾಲೆಗಳಿಗೆ 250 ಲಕ್ಷ ಮಂಜೂರಾಗಿದೆ ಅಲ್ಲಿ ಆ ಶಾಲೆಗಳ ಕಟ್ಟಡ ಕಾಮಗಾರಿಗೆ ಮಂಜೂರಾಗಿರುವ ಹಣ 250 ಲಕ್ಷ ಎಲ್ಲ ಹೋಯ್ತು 250 ಲಕ್ಷ ಅನ್ನುವಂತ ಮಾತು ಗ್ರಾಮಸ್ಥರಲ್ಲಿ ಗುತ್ತಿಗೆದಾರ ಏನೋ ಕಳಪೆಯಿಂದ ಮಾಡಿಬಿಟ್ಟು ಕೈ ತೊಳ್ಕೊಂಡು ಹೋಗಿದ್ದಾನೆ ನೋಡಿ ಅಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಪಾಯ ಕೂಡ ತಗಿದೇನೆ ಕಾಮಗಾರಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಅಡಿಪಾಯ ಹಾಕಬೇಕಲ್ಲ ಕಟ್ಟಡ ಕಟ್ಟಬೇಕಾದ್ರೆ ಅಡಿಪಾಯನೇ ಇಲ್ಲ ಅಂತಂದಾಗ ಹೇಗೆ ಕಟ್ಟಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಹೋಯ್ತು ಮತ್ತೆ 250 ಲಕ್ಷ ಮಂಜೂರಾಗಿರುವ ಹಣ ಎಲ್ಲ ಹೋಯ್ತು 18 ಸರ್ಕಾರಿ ಶಾಲೆಗಳ ಗತಿನೇ ಇದು ಆಗಿದೆ ಗುತ್ತಿಗೆದಾರನಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅವರು ಮಾತಾಡಿರೋದ್ರಲ್ಲಿ ತಪ್ಪೇನಿಲ್ಲ ಯಾಕಂದ್ರೆ ಇಂತಹ ಕಾಮಗಾರಿ ಮಾಡಿ ಮತ್ತೆ ಈಗ ಸರ್ಕಾರ ಮತ್ತೆ ಅದಕ್ಕೆ ದುಡ್ಡು ಹಣ ಹಾಕಬೇಕಲ್ಲ ಕಟ್ಟಡ ಕಾಮಗಾರಿಗೆ ಮತ್ತೆ ಹಾಕಬೇಕು ಈಗೇನು ಸ್ಯಾಂಕ್ಷನ್ ಆಗಿರುವಂತ ಹಣ ವ್ಯರ್ಥ ಆಗುತ್ತೆ ಮತ್ತೆ ಇನ್ನೊಂದ್ಸಲ ಅದು ಕಳಪೆಯಿಂದ ಕೂಡಿರುವಂತ ಕಾಮಗಾರಿ ಮತ್ತೆ ಕೆಟ್ಟ ಹೋಗುತ್ತೆ ಮತ್ತೆ ಅದಕ್ಕೆ ಸ್ಯಾಂಕ್ಷನ್ ಆಗಬೇಕಾ ಹಣ ಗ್ರಾಮಸ್ಥರು ಒತ್ತಾಯ ಹೇರಿದ್ದಾರೆ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳಕ್ಕೆ ಬಂದು ತನಿಖೆಯನ್ನ ನಡೆಸಬೇಕು ಗುತ್ತಿಗೆದಾರನ ಕೆಲಸ ಏನಾಗ್ತಿದೆ ಇಲ್ಲಿ ಅಂತ ವೀಕ್ಷಣೆ ಮಾಡಲೇಬೇಕು ಅಂತ ಆಗ್ರಹ ಇಟ್ಟಿದ್ದಾರೆ ಗ್ರಾಮಸ್ಥರು ಸ್ವತಃ ಅಲ್ಲಿರುವ ಸ್ಥಳೀಯರು ಕೂಡ ಮಾತಾಡಿದ್ದಾರೆ ಬನ್ನಿ ಏನು ಹೇಳಿದ್ರೆ ಕೇಳೋಣ ಇದ್ದು ಕೆಲಸ ನಿಲ್ಲಿಸಿದ್ವಿ 2 ದಿನ ಅಂತ ಹೇಳಿದ್ವಿ ಅವರ ಮೇಸ್ತ್ರಿ ಎಸ್ಟಿಮೇಟ್ ಅಲ್ಲಿ ಫೌಂಡೇಶನ್ ಇಲ್ಲ ಅಂತ ಹೇಳಿದ ಕೆಲಸ ನಿಲ್ಲಿಸಿದ್ವಿ ಇವತ್ತು ಪೂರ್ತಿ ಮಾಡಲೇಬೇಡ ಅಂತಂದ್ವಿ ಕಾಂಟ್ರಾಕ್ಟರ್ ಬರೋವರೆಗೂ ಅವನು ಮೇಸ್ತ್ರಿ ಮಿಸ್ಗೈಡ್ ಮಾಡಿದ ಜಿಲ್ಲಾ ಪಂಚಾಯತ್ ಇದೆಲ್ಲ ಇದು ಪಿಡಬ್ಲ್ಯೂಡಿ ವರ್ಕ್ ಅಂತ ಪಾಪ ಪಿಡಬ್ಲ್ಯೂಡಿ ಇಂಜಿನಿಯರ್ ಎಲ್ಲ ಕೇಳಿದ್ವಿ ಅವರು ಇನ್ನು ವರ್ಕೇ ಸ್ಟಾರ್ಟ್ ಮಾಡಿಲ್ಲ ನಾವು ಅಂದ್ರು ಇದಾದ್ಮೇಲೆ ಈಗ ತಿರುಗಾ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರು ನಾಳೆ ಅವನು ಇವನ್ನ ಕರ್ಕೊಂಬರ್ತೀನಿ ಕಾಂಟ್ರಾಕ್ಟರ್ನ ಅವ್ರನ್ನೆಲ್ಲ ಕರ್ಕೊಂಬರ್ತೀನಿ ಏನಾಗಿದೆ ನೋಡೋಣ ಅಂತಂದ್ರು ಅವ್ರು ಬರಕ್ ಮುಂಚೆ ಇವರ ಪಾಪ ಕಾಂಟ್ರಾಕ್ಟರ್ ಬಂದ್ರು ಕಾಂಟ್ರಾಕ್ಟರ್ ಬಂದಾಗ ಇವೆಲ್ಲ ತೋರಿಸಿದ್ವಿ ಪಾಪ ಇವ್ರು ನಮ್ಗೆ ವಿಡಿಯೋ ಮಾಡ್ತಿದ್ವಿ ಇವರು ಯಾರ್ಯಾರು ನಾವೇನೇನ್ ಮಾಡ್ತಾ ಇದೀವಿ ಅಂತ ಇನ್ನಂಗ ಫೌಂಡೇಶನ್ ಹಾಕ್ಬೇಕು ಅಲ್ಲಿ ಬೆಡ್ ಹಾಕಿಲ್ವ ನಾವು ಕೇಳಿದ ಜಾಗದಲ್ಲಿ ತೋರಿಸಿ ಫೌಂಡೇಶನ್ ಅಂದ್ರೆ ಅವ್ರು ತೋರಿಸಿರೋ ಜಾಗದಲ್ಲಿ ಬೆಡ್ ಐತಂತೆ ನಾವು ತೋರಿಸಿರೋ ಜಾಗದಲ್ಲಿ ಇಲ್ಲ ಎಲ್ಲ ಕಾಲಂ ಪಕ್ಕ ಎರಡು ಕಲ್ಲಿ ಇಕ್ಕಿರೋದನ್ನ ತೋರಿಸ್ತಾವ್ರೆ ಬೆಡ್ ಹಾಕಿದ್ದೀವಿ ಕಾಂಗ್ ಕಟ್ಟಿದೀವಿ ಅಂತ ಅಲ್ಲಿ ನೀವು ನೀವು ನೋಡಿದ್ರಲ್ಲ ಈಗ ವಿಡಿಯೋ ಮಾಡ್ಕೊಂಡಿರೋ ನಿಮ್ ಕಣ್ಮುಂದೆ ಇದೆ
ದಬ್ಜಲ್ಲಿ ಕಾಂಕ್ರೀಟ್ ಎಲ್ಲ ನೀವು ಇಲ್ಲಿ ಹುಡುಕಬಹುದು ನೀವು ಈ ಜಾಗದಲ್ಲಿ ಹುಡುಕಬಹುದು ದಬ್ಜಲ್ಲಿ ಎಲ್ಲರೂ ಇದೆಯಾ ಅಂತ ಈ ಫೀಲ್ಡಲ್ಲಿ ಇಷ್ಟು ಜನ ಇಷ್ಟೊಂದು ಮೆಟೀರಿಯಲ್ ಹೊಡೆಸೋರೆ ಈ ಜಾಗದಲ್ಲಿ ನೀವು ಹುಡುಕಬಹುದು ದಬ್ಜಲ್ಲಿ ಇದೆಯಾ ಇಲ್ವಾ ಅಂತ ಯಾಕಂದ್ರೆ ಜಲ್ಲಿನೂ ಹೊಡೆಸಿಲ್ಲ ದಬ್ಜಲ್ಲಿ ಕಾಂಕ್ರೀಟ್ ಹಾಕೋರೆ ಅಂದ ಮೇಲೆ ಅಟ್ಲೀಸ್ಟ್ ಒಂದು ಬಂಡಿನವರು ಬಿಕ್ಕಿರ್ಬೇಕು ದಬ್ಜಲ್ಲಿನೂ ಹೊಡೆದಿಲ್ಲ ದಬ್ಜಲ್ಲಿ ಹಾಕೇ ಇಲ್ಲ ನೋಡ್ರಿ ಇದು ಜಿಲ್ಲಾ ಪಂಚಾಯತ್ ಕೆಲಸ ಅಂತ ಹೇಳ್ತಾವ್ರೆ 14 ಕೋಟಿ ರೂಪಾಯಿ ವರ್ಕ್ ಅಂತಾವ್ರೆ ಪಾಯ ತೆಗೆದಲ್ಲೇ ವರ್ಕ್ ಮಾಡ್ತಾವ್ರೆ ಪಾಯ ಹಾಕಿದ್ದಾರೆ ಬರೀ ಮಣ್ಣಿನ ಮೇಲೆ ಕಟ್ಟಡ ಕಟ್ಟಿದ್ದಾರೆ ನೋಡ್ಬೋದು ಮಣ್ಣಿನ ಮೇಲೆ ಕಟ್ಟಡ ಕಟ್ಟುತ್ತಾರೆ ಅವರು ಕೇಳಿದ್ರೆ ಕಾಂಟ್ರಾಕ್ಟ್ ನ ಎಸ್ಟಿಮೇಟ್ ಆಗಿ ಹಿಂಗೇ ಇರೋದು ಅಂತಾರೆ ಎಷ್ಟು ಹೇಳಿದ್ರು ಇಂಜಿನಿಯರ್ ಇನ್ನ ಬಂದಿಲ್ಲ 3 ದಿನ ಆಗಿದೆ ಫೋನ್ ಮಾಡಿ 3 ದಿನದಿಂದ ಕೆಲಸ ನಿಲ್ಲಿಸಿ ಅಂದ್ರೆ ನಿಲ್ಲಿಸಿಲ್ಲ ಇದೇ ತರ ಮಾಡ್ತಾರೆ ಇವತ್ತು ಹಬ್ಬ ದಿನನೂ ಮಾಡ್ತಾರ ಹಬ್ಬ ದಿನನೂ ಮಾಡ್ತಾರೆ ಹಬ್ಬದ ಇವತ್ತು ಮಾಡ್ತಾ ಇದ್ರು ಕೆಲಸ ಮಧ್ಯಾಹ್ನನೆ ಕೆಲಸ ನಿಲ್ಲಿಸಿದ್ವಿ ಬರೆ ಮಣ್ಣಿನ ಮೇಲೆ ಕಟ್ಟಡ ಕಟ್ಟುತ್ತಾರೆ ಎಲ್ಲಿ ಬೇಕಾದ್ರೂ ನೋಡ್ರಿ ಎಲ್ಲೂ ಪಾಯ ತಗ್ದಿಲ್ಲ ದಬ್ಜಲ್ಲಿ ಹಾಕಿಲ್ಲ ಕಾಂಕ್ರೀಟ್ ಹಾಕಿಲ್ಲ ಕ್ಯಾಮೆರಾ ಗೌರಿ ಅಂತ ಇಂಜಿನಿಯರ್ ಇವತ್ತಿನವರೆಗೂ ಬಂದಿಲ್ಲ ಮೂರು ದಿನದಿಂದ ಹೇಳ್ತಾ ಇದೀವಿ ಇಂಜಿನಿಯರ್ ಎಲ್ಲ ಶಾಮಿಲ್ ಆಗಿ 14 ಕೋಟಿ ರೂಪಾಯಿ ವರ್ಕ್ ಇದು ಜಿಲ್ಲಾ ಪಂಚಾಯತ್ ಒಂದ್ಸರಿ ಜಿಲ್ಲಾ ಪಂಚಾಯತ್ ಅಂತಾರೆ ಒಂದ್ಸರಿ ಪಿಡಬ್ಲ್ಯೂಡಿ ಅಂತ ಕನ್ಫ್ಯೂಸ್ ಮಾಡ್ತಾರೆ ಇಲ್ಲಿ ಯಾರನ್ನ ಕೇಳಕ್ ಬಂದ್ರೆ ನೀವೇನ್ ಕೇಳೋದು ಅಂತ ಅವಾಗ ಆಗ್ತಾರೆ ಆಮೇಲೆ ವಿಡಿಯೋ ಮಾಡ್ತಾರೆ ಧಮಕಿ ಹಾಕ್ತಾರೆ ಈ ತರ ಮಾಡ್ತಾವ್ರೆ ನಿಮ್ಮ ಹೆಸರು ನನ್ನ ಹೆಸರು ಪ್ರಹ್ಲಾದ್ ಅಂತ ಇದೇ ಊರಿನ ಗ್ರಾಮಸ್ಥರು ಅಲ್ಲಿ ಸ್ಥಳೀಯರು ಕೂಡ ಈಗಾಗಲೇ ತೋರಿಸ್ತಾ ಇದ್ರು ಅಲ್ಲಿ ನೋಡಿ ಈ ಕಟ್ಟಡಕ್ಕೆ ಅಡಿಪಾಯನೇ ಇಲ್ಲ ಹಾಗೆ ಕಟ್ತಾ ಇದ್ದಾರೆ ಹಣ ಕೂಡ ವ್ಯರ್ಥ ಆಗ್ತಾ ಇದೆ ಗುತ್ತಿಗೆದಾರನ ಕೂಡ ನಾವು ತರಾಟೆಗೆ ತೆಗೆದುಕೊಂಡಿದ್ದೀವಿ ಇಷ್ಟೊಂದು ಹಣ ಖರ್ಚು ಮಾಡಿದ್ರೂ ಕೂಡ ಕಾಮಗಾರಿ ಸರಿಯಾಗಿ ಆಗಬೇಕು ಸರ್ಕಾರಿ ಶಾಲೆ ಅಂದ್ರೆ ಏನು ಸುಮ್ಮನೆನಾ ಬಂದುಬಸ್ತ ಆಗಿರುವಂತ ಕಟ್ಟಡ ಇಲ್ಲಿ ಕಟ್ಟಬೇಕಾಗುತ್ತೆ ಎಸ್ ಈಗ ಸ್ವತಃ ನಮ್ಮ ಪ್ರತಿನಿಧಿ ಮೂರ್ತಿ ಅಲ್ಲಿ ಗುತ್ತಿಗೆದಾರನಿಗೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಮಾತಾಡಿಸಿದರೆ ಗುತ್ತಿಗೆದಾರನ ಪ್ರತಿಕ್ರಿಯೆ ಏನಿದೆ ಬನ್ನಿ ಕೇಳೋಣ ಸ್ಕೂಲ್ ಬಿಲ್ಡಿಂಗ್ ಯಾವ ಯೋಜನೆ ಅಡಿ ಸರ್ ಆಗಿರೋದು ವಿವೇಕ ಶಾಲೆ ಅಂತನಾ ಯಾವ ಯೋಜನೆ ಅಡಿ ಸರ್ ವಿವೇಕ ಶಾಲೆ ಅಂತ ಹೇಳಿ ಗೌರ್ಮೆಂಟ್ ಯಾವ ಸಾಲು ಸರ್ ಯಾವ ಸಾಲಲ್ಲಿ ತಮ್ಮ ಹೆಸರು ಸರ್ ಗುತ್ತಿಗೆದಾರ ನೀವಲ್ಲ ಸರ್ ಗುತ್ತಿಗೆದಾರ ಇಂಜಿನಿಯರ್ ಮುಶಿರಾಮ್ ಅಂತ ಒಬ್ಬ ಅವರಿಬ್ರು ನಾಳೆ ಬರ್ತೀವಿ ಅಂತಂದ್ರು ಏನೋ ಮನೆಗೆ ಹೋಗಿದ್ದೀವಿ ಶಿವಕುಮಾರ್ ಅವರು ಕಾಂಟ್ರಾಕ್ಟರ್ ತುಮಕೂರಿನವರು ಶಿವಕುಮಾರ್ ಅಂತ ಹೇಳಿದ್ವಿ ಎಸ್ಟಿಮೇಟ್ ಅಲ್ಲಿ ಹಂಗೆ ಅಂತ ಪ್ರಥಮ ದರ್ಜೆ ಗುತ್ತಿಗೆದಾರು ಗುತ್ತಿಗೆದಾರು ಶಿವಕುಮಾರ್ ಅಂತ ಅಲ್ಲ ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಅವ್ರು ಫಸ್ಟ್ ಗ್ರೇಡ್ ಇರ್ತಾರೆ ಸಾಮಾನ್ಯ ಯಾಕಂದ್ರೆ ಪ್ಯಾಕೇಜ್ ಅಂತ ಕೆಲಸ ಮಾಡ್ತಿರೋದು ಎಸ್ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಆಕ್ರೋಶಗೊಂಡಿದ್ದಾರೆ ಗ್ರಾಮಸ್ಥರು ಒಟ್ಟಿನಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆ ಅಲ್ಲ ಇಲ್ಲಿ 18 ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ 250 ಲಕ್ಷ ಅನುದಾನ ಮಂಜೂರಾಗಿದೆ ಅಂತಂದ್ರೆ ಗುತ್ತಿಗೆದಾರನು ಎಂಥವನಾಗಿರ್ಬೇಕು ಅಡಿಪಾಯ ಕಟ್ಟಿ ಅಡಿಪಾಯ ಹಾಕಿ ಕಟ್ಟಡವನ್ನ ಶುರು ಮಾಡಬೇಕು ಆದ್ರೆ ಅಡಿಪಾಯನೇ ಇಲ್ದೇನೆ ಕಾಮಗಾರಿ ಮಾಡಲಿಕ್ಕೆ ಹೋಗಿದ್ದಾರೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಣ ಇಲಾಖೆ ಆಗಲಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಾಗಲಿ ಅವರಿಗೆ ಈ ವಿಷಯ ತಿಳಿದೇ ಇಲ್ವಾ ಯಾರು ಮುಂದೆ ನಿಲ್ಲಿಸಿ ಕೆಲಸ ಮಾಡಿಸಿಲ್ಲ ಇಲ್ಲಿ ಗುತ್ತಿಗೆದಾರನ ಮೇಲೆ ಬಿಟ್ಟಿದ್ದಾರೆ ಆತ ಆತನಿಗೆ ಇಷ್ಟ ಬಂದಾಗೆ ಕೆಲಸ ಮಾಡ್ತಾ ಇದ್ದಾನೆ ಇಲ್ಲಿ ಶಿಕ್ಷಣ ಇಲಾಖೆ ಕೂಡ ಏನ್ ಮಾಡ್ತಿದೆ ಸರ್ಕಾರಿ ಶಾಲೆಯ ಕಟ್ಟಡ ಇದು ಇದೇನ್ ಬೇರೆ ಯಾವುದು ಅಲ್ಲ ಇಲ್ಲಿ ಅಡಿಪಾಯನೇ ಇಲ್ಲ ನೋಡಿ ದೃಶ್ಯದಲ್ಲಿ ಅವರು ಕೂಡ ಸ್ಥಳೀಯರಲ್ಲಿ ಆಕ್ರೋಶಗೊಂಡಿದ್ದಾರೆ ಆ ಗುತ್ತಿಗೆದಾರನನ್ನ ಕೂಡ ಇಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಏನ್ ಮಾಡ್ತೀಯಪ್ಪ ಕೆಲಸ ಇಲ್ಲಿ ಇಷ್ಟೊಂದು ಹಣ ಇಲ್ಲಿ ಮಂಜೂರಾದ್ರೂ ಕೂಡ ವ್ಯರ್ಥ ಆಗ್ತಾ ಇದೆ ನೀನ್ ಮಾಡುವಂತಹ ಕೆಲಸ ಅಂತ ಪ್ರಶ್ನೆ ಮಾಡಿದ್ದಾರೆ ಎಸ್ ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ಜಿಲ್ಲಾ ಪಂಚಾಯತ್ ಎಡಬಲಿ ರವಿಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್
ಸರ್ ಈಗಾಗಲೇ ಅಲ್ಲಿ ಬುಕ್ಕಾಪಟ್ಟಣದ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ ಅಂದ್ರೆ 18 ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅಡಿಪಾಯನೇ ಇಲ್ಲದೆ ಗುತ್ತಿಗೆದಾರ ಕಟ್ಟಡ ಕಟ್ತಾ ಇದ್ದಾನೆ ಅಂತ ಮೇಡಮ್ ಹಲೋ ಸರ್ ಕೇಳಿಸ್ತಾ ಇದೆಯಾ ಮೇಡಮ್ ಹೇಳಿ ಮೇಡಮ್ ಈಗ ಅಲ್ಲಿ ಅಡಿಪಾಯನೇ ಇಲ್ಲದೆ ಕಟ್ಟಡ ಕಾಮಗಾರಿ ಮಾಡ್ತಾ ಇದ್ದಾನೆ ಗುತ್ತಿಗೆದಾರ ಅನ್ನುವಂತಹ ಆರೋಪ ಅಡಿಪಾಯ ಇಲ್ಲ ಯಾವ ಕಟ್ಟಡವನ್ನು ಮಾಡಕ ಆಗೋದಿಲ್ಲ ಮೇಡಮ್ ನಾವೆಲ್ಲ ಅದು ಫ್ರೇಮ್ಡ್ ಸ್ಟ್ರಕ್ಚರ್ ಬರುತ್ತೆ ಆರ್ಸಿಸಿ ಕಾಲಂ ಬರುತ್ತೆ ಆರ್ಸಿಸಿ ಕಾಲಂ ಎಲ್ಲ ನಾವು ನಮ್ಮ ಸೆಕ್ಷನ್ ಆಫೀಸರ್ಸ್ ಎಲ್ಲ ಹೋಗಿ ಮಾಡಿ ಕೊಟ್ಟಿದ್ವಿ ಅವರು ಈಗ ನಾವು ಎಲೆಕ್ಷನ್ ಡ್ಯೂಟಿಲಿ ಇದ್ದಿದ್ದ ಕಾರಣ ಅವರು ಯಾರೋ ಒಬ್ಬ ಗಾರೆ ಕೆಲಸದವನಿಗೆ ಗೊತ್ತಾಗಿಲ್ಲ ಯಾವ ತರ ಮಾಡಬೇಕು ಅಂತ ಅವ್ರ ಕಾಂಟ್ರಾಕ್ಟ್ ಅನ್ನು ಸ್ಪಾಟ್ ಅಲ್ಲಿ ಇರಲಿಲ್ಲ ಸೊ ಅದು ವಿಷಯ ಗೊತ್ತಾದ ತಕ್ಷಣ ನಾವು ನಿನ್ನೆ ಬೆಳಿಗ್ಗೆ ನಾನೇ ಹೋಗಿ ಅದು ಯಾವ ತರ ಮಾಡಬೇಕು ಏನ್ ಮಾಡಬೇಕು ಅಂತ ಅದನ್ನ ಕರೆಕ್ಷನ್ ಮಾಡ್ಸಿದ್ದೀವಿ ಮೇಡಮ್ ಈಗ ಮತ್ತೆ ಮರು ಕಟ್ಟಡ ಮಾಡ್ತಾ ಇದ್ದಾರೆ ಅಲ್ಲಿ ಹೌದು ಮೇಡಂ ಅದೇನ್ ಮಾಡಿದ್ರು ಅದನ್ನೆಲ್ಲ ತೆಗೆಸಿಬಿಟ್ಟು ಮತ್ತೆ ಹೊಸದಾಗೆಲ್ಲ ನೀಟಾ ಕೆಲಸ ಮಾಡಿಸ್ತಾ ಇದೀವಿ ಎಸ್ ಓಕೆ ಅಂದ್ರೆ ಈಗ ಒಟ್ಟಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳಲ್ಲಿ ಕಾಮಗಾರಿ ನಡೆಯತಾ ಇದೆ ಮೇಡಂ 18 ಇದೆ 18 ಸ್ಕೂಲ್ ಇದೆ 18 ಅಲ್ಲಿ ಎರಡು ಪ್ಯಾಕೇಜ್ ಟೆಂಡರ್ ಆಗಿದೆ ಇನ್ನು ಮಿಕ್ಕಿದ್ದು ಸಿಂಗಲ್ ಟೆಂಡರ್ ಆಗಿದೆ ಸಿಂಗಲ್ ಟೆಂಡರ್ ಆಗಿರೋದೆಲ್ಲ ಕೆಲಸ ಶುರು ಮಾಡಿದ್ದಾರೆ ಅಲ್ಲ ಈಗ ಪ್ಯಾಕೇಜ್ ಮಾತ್ರ ಒಂದು ಪ್ಯಾಕೇಜ್ ಮಾತ್ರ ಶುರುವಾಗಿದೆ ಇನ್ನೊಂದು ಪ್ಯಾಕೇಜ್ ಶುರುವಾಗಿಲ್ಲ ಮೇಡಂ ಅಲ್ಲ ಈಗ ಇಷ್ಟು ದಿನ ಕಾಮಗಾರಿ ಮಾಡಿದರಲ್ಲ ಅದೆಲ್ಲ ವ್ಯರ್ಥ ಆದಂಗೆ ಅಲ್ಲ ಈಗ ಅಲ್ಲಿ ವ್ಯರ್ಥ ಏನಾಗಿಲ್ಲ ಮೇಡಮ್ ಒಂದೇ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ ಅಷ್ಟೇ ಅದ್ ಬಿಟ್ರೆ ಏನಿಲ್ಲ ಅದು ನಮ್ಮತ್ತೆ ರೆಡಿ ಮುಖ ಕ್ಲಿಯರ್ ಮಾಡ್ಸಿದೀವಿ ಅದನ್ನ ಅಂದ್ರೆ ಒಟ್ಟಿನಲ್ಲಿ 18 ಶಾಲೆ ಅಭಿವೃದ್ಧಿಗೆ ಇಲ್ಲಿ ಎಷ್ಟು ಹಣ ಮಂಜೂರಾಗಿದೆ ಒಂದು ಶಾಲೆಗೆ 13,90,000 ಮೇಡಂ ಓಕೆ ಓಕೆ ಇದೆಲ್ಲ ಯಾರು ಮಾನಿಟರ್ ಮಾಡೋದು ಅಂತ ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಎಡಬಲಿಯ ನಾನು ಮಾಡ್ತೀನಿ ನಮ್ಮ ಸೆಕ್ಷನ್ ಆಫೀಸರ್ ಮಾಡ್ತಾರೆ ಮೇಡಂ ಎಇ ಇದ್ದಾರೆ ಒಬ್ರು ಅವರು ಮಾಡ್ತಾರೆ ನಾನು ಮಾಡ್ತೀನಿ ಒಬ್ರೇ ನಮ್ಮಲ್ಲಿ ಇಂಜಿನಿಯರ್ ಇರೋದು ಅವರು ಮಾಡ್ತಾರೆ ನಾನು ಮಾಡ್ತೀನಿ ಎಸ್ ಆದಷ್ಟು ನೀವು ಈ ಕಾಮಗಾರಿ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ನೀವು ಟೈಮ್ ತಗೊಂಡು ಅಲ್ಲೇ ಮುಂದೆ ಇರಬೇಕಾಗುತ್ತೆ ಯಾಕಂದ್ರೆ ಇಂತಹ ಆರೋಪಗಳು ನೋಡಿ ಈಗ ಮತ್ತೆ ಕಟ್ಟಿ ಮತ್ತೆ ಅದನ್ನ ಕೆಡವಿ ಮತ್ತೆ ಹೊಸದಾಗಿ ಮಾಡಬೇಕು ಅಲ್ವಾ ಈಗ ಅಲ್ಲಿ ಇರುವ ಸ್ಥಳೀಯರು ಕೂಡ ಅದನ್ನೇ ಹೇಳ್ತಾ ಇರೋದು ಕಟ್ಟಡ ಕಟ್ತಾ ಇರಬೇಕಾದ್ರೆ ಜಿಲ್ಲಾ ಪಂಚಾಯತಿಯ ಅಧಿಕಾರಿಗಳು ಬರ್ತಿಲ್ಲ ಶಿಕ್ಷಣ ಇಲಾಖೆ ಅವರು ಕೂಡ ನೋಡ್ತಾ ಇಲ್ಲ ಅದಕ್ಕೆ ಇಂತಹ ಅಧ್ವಾನ ಆಗಿರೋದು ಅಂತ ಯಾವ ತರ ಏನು ಅಧ್ವಾನ ಆಗಿಲ್ಲ ಮೇಡಂ ಹೇಳಿದ್ನಲ್ಲ ನಿಮ್ಗೆ ಈಗ ಒಬ್ಬ ಗಾರೆ ಕೆಲಸದನ್ನ ಮಾಡಿರೋದಕ್ಕೋಸ್ಕರ ಅದು ಮಿಸ್ಟೇಕ್ ಆಗಿದೆ ಅದನ್ನ ಕರೆಕ್ಟ್ ಮಾಡಿಸಿದೀವಿ ಯಾವ್ದು ನಮ್ಮ ಕಟ್ಟಡ ಕಾಮಗಾರಿಗಳು ಇದುವರೆಗೂ ಯಾವ್ದು ಆತರ ಆಗಿಲ್ಲ ನಾವು ಆಗೋದಕ್ಕೆ ಅದನ್ನ ಬಿಡೋದು ಇಲ್ಲ ನಾವೆಲ್ಲನೂ ಏನ್ ನಮ್ಮ ಎಸ್ಟಿಮೇಷನ್ ಪ್ರಕಾರ ಏನಿದೆ ಅದನ್ನ ಮಾಡಿಸೇ ಮಾಡಿಸ್ತೀವಿ ಮೇಡಂ ಎಸ್ ಓಕೆ ಫೈನ್ ಸರ್ ಅದಷ್ಟು ಅಲ್ಲಿ ಗಮನ ಇಡ್ರಿ ಅಲ್ಲಿ ಏನಾಗ್ತಾ ಇದೆ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಅಲ್ವಾ ಮೇಡಂ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಕೂತ್ಕೊಂಡು ಓದ್ತಾರೆ ಅಂತದನ್ನೇ ನಾವು ಕರೆಕ್ಟ್ ಮಾಡದವರು ಇನ್ನೇನ್ ಯಾವ್ದು ಮಾಡಕ್ಕಾಗತ್ತೆ ಹೇಳಿ ಎಸ್ ಎಸ್ ಅದಷ್ಟು ಪ್ರತಿದಿನ ಒಂದೊಂದ್ ಸಲ ನೀವು ವಿಸಿಟ್ ಕೊಡಬಹುದು ಈಗ ಅಲ್ಲಿ ಖಂಡಿತ ಮೇಡಮ್ ಖಂಡಿತ ಎಸ್ ಓಕೆ ಸರ್ ಧನ್ಯವಾದಗಳು ಅಮೋಕ್ ಟಿವಿ ಜೊತೆಗೆ ಮಾತಾಡಿದಕ್ಕೆ ಎಸ್ ಜಿಲ್ಲಾ ಪಂಚಾಯತಿ ಎ ಡಬ್ಲ್ಯೂ ರವಿಕುಮಾರ್ ಅವರು ಮಾತಾಡಿದ್ರು ನಮ್ಮಲ್ಲಿ ಅಂತಹ ಅಧ್ವಾನದ ಕೆಲಸಗಳು ಆಗಿಲ್ಲ ಏನೋ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿತ್ತು ಅದು ನನಗೆ ವಿಷಯ ಕೂಡ ತಿಳಿದಿದೆ ನಾನು ಸ್ಥಳಕ್ಕೆ ಹೋಗಿ ಅಲ್ಲಿ ಅದನ್ನ ಮತ್ತೆ ಮರು ಕಟ್ಟಡವನ್ನ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಆದ್ರೆ ಇನ್ನು ಮುಂದೆ ಯಾವ ತರನು ಹೀಗಾಗೋದಿಲ್ಲ ಒಟ್ಟಿನಲ್ಲಿ 18 ಸರ್ಕಾರಿ ಶಾಲೆಗಳು ಇದಾವೆ ಎಲ್ಲ ಕಡೆಗೂ ಕೂಡ ಗುಣಮಟ್ಟದ ಕಾಮಗಾರಿ ಕೂಡ ಇಲ್ಲಿ ಮಾಡಿಸ್ತೀವಿ ಯಾವುದೇ ರೀತಿಯಾಗಿ ಕಳಪೆಯಿಂದ ಕೂಡಿರುವಂತಹ ಕಾಮಗಾರಿ ನಾವು ಮಾಡಲಿಕ್ಕೆ ಬಿಡಲ್ಲ ಯಾಕಂದ್ರೆ ಇದು ಸರ್ಕಾರಿ ಶಾಲೆ ಇಲ್ಲಿ ಮಕ್ಕಳು ಕೂಡ ಓದಲಿಕ್ಕೆ ಬರ್ತಾರೆ ಇಂತಹ ಕಾಮಗಾರಿಗೆ ನಾವು ಕೂಡ ಅವಕಾಶ ಕೊಡಲ್ಲ ಅನ್ನುವಂತಹ ಭರವಸೆ ಈಗ ಅಮೋಕ್ ಟಿವಿಗೆ ಜಿಲ್ಲಾ ಪಂಚಾಯತಿ ಎ ಡಬ್ಲ್ಯೂ ರವಿಕುಮಾರ್ ಅವರು ಭರವಸೆ ಕೊಟ್ಟಿದ್ದಾರೆ